ಸ್ನೇಹಿತರೆ, ಶುಭ ಸಂಜೆ. ನಮ್ಮ ಹೆಮ್ಮೆಯ ಕಾಲೇಜಿನ ಕುರಿತಂತೆ ಒಂದು ಸಂಕ್ಷಿಪ್ತ ವಿವರಣೆ ನೀಡುವುದಾದರೆ, ಕರ್ನಾಟಕ ಸರ್ಕಾರ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ಕಲ್ಯಾಣ ಇಲಾಖೆ ಕಲಬುರಗಿ, ಈ ಒಂದು ಅದರ ಅಡಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪದವಿಪೂರ್ವ ವಸತಿ ಕಾಲೇಜು 2014 ಮತ್ತು 2015 ತೆರೆಯಲಾಯಿತು. ಇಂಥ ಒಂದು ಈ ಕಾಲೇಜನ್ನು ಓಪನ್ ಮಾಡುವಂತಹ ಒಂದು ಉದ್ದೇಶ ಇಷ್ಟೇ. ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು, ಅವರು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಅವರು ಸಮಾಜದಲ್ಲಿ ಹಿಂದುಳಿಬಾರದು, ಅವರ ಶಿಕ್ಷಣವನ್ನು ಪಡೆದು ಮುಂದೋಗಬೇಕನ್ನೋ ಒಂದು ಉದ್ದೇಶದಿಂದ ಅವರಿಗೋಸ್ಕರ ಈ ಒಂದು ಸೈನ್ಸ್ ಕಾಲೇಜುಗಳನ್ನು ತೆರೆಯಲಾಯಿತು. ಈ ಒಂದು ಕಾಲೇಜುಗಳಿಗೆ ತೆರೆಯಲು ಕಾರಣರಾಗಿರುವಂತಹ ಈ ಹಿಂದಿನ ನಿರ್ದೇಶಕರಿರ್ತಕ್ಕಂಥ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕರಾಗಿರುವ ಶ್ರೀಯುತ ಅಕ್ರಮ ಸರ್ಗು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಮಯೂರ್ ಸಾಹ್ ಕಾಟಿಯವರಿಗೂ ಕೂಡ ನಾವಿಂದು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ಕಾಲೇಜಿನ ಒಂದು ವಿಶೇಷ ಒಂದು ಮೂಲಭೂತ ಸೌಲಭ್ಯಗಳು ನಾವು ಹೇಳೋದಾದರೆ, ಇಲ್ಲಿ ಬರುವಂತ ಸೈನ್ಸ್ ಕೋರ್ಸ್ ಅನ್ನು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಲು ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ 75% ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ 25% ರಿಸರ್ವೇಶನ್ ಮೂಲಕ ಒಂದು ಪ್ರವೇಶವನ್ನು ಮಾಡ್ಕೊಳ್ಬೇಕಾಗುತ್ತೆ. ಪ್ರವೇಶ ಮಾಡಿಕೊಂಡ ನಂತರ ಅಲ್ಲಿ ಈ ವಿದ್ಯಾರ್ಥಿಗಳಿಗೆ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ನಾವು ಕಲ್ಪಿಸಿಕೊಳ್ಳಲಾಗುತ್ತೆ. ಫ್ರೀ ಎಜುಕೇಷನ್ನು, ಅಕಾಮಡೇಷನ್ನು, ಫುಡ್ಡು, ಬುಕ್ಸ್, ಲೈಬ್ರರಿ ಫೆಸಿಲಿಟಿ, ಸ್ಟೇಷನರಿ ಆ್ಯಂಡ್ ಯೂನಿಫಾರ್ಮ್ಸ್, ಶೂಸ್ ಆ್ಯಂಡ್ ಸಾಕ್ಸ್ ಆ್ಯಂಡ್ ಆಲ್ಸೋ ಸೇಫ್ ಆ್ಯಂಡ್ ಸೆಕ್ಯೂರ್ ಎನ್ವೈರನ್ಮೆಂಟ್ ಕೂಡ ಅವರಿಗೆ ಕಲ್ಪಿಸಿಕೊಳ್ಳಲಾಗುತ್ತೆ. ಮತ್ತು ಟೀಚಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ರೆಡಿ 2015 ಮತ್ತು 2016 ಎಲ್ಲ ಉಪನ್ಯಾಸರು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಕನ್ನಡ ಮತ್ತು ಇಂಗ್ಲಿಷ್ ಉಪನ್ಯಾಸದ ಜೊತೆಗೆ ಉರ್ದು ಉಪನ್ಯಾಸಗಳು ಕೂಡ ನಾವು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಆಯ್ಕೆ ಮಾಡಿಕೊಡ್ತು, ನೇಮಕ ಮಾಡಿತು, ಕಲಿಸಿಕೆ ಪ್ರಾನ್ಸ್ಫರ್ ಕೂಡ ನೇಮಕ ಮಾಡಿದೆ. ಸೊ ಈಗ ಫುಲ್ಲಿ ಫ್ರೆಂಡ್ಸ್ ಲೆಕ್ಚರ್ ಉಪನ್ಯಾಸಕರು ಮತ್ತು ಪ್ರಾನ್ಸ್ಫರ್ನ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ವಾರ್ಡನ್ಗಳು, FDA ಮತ್ತು ಬೋಧಕೇತರ ಸಿಬ್ಬಂದಿಗಳು, ಅಡುಗೆ ಸಹಾಯಕರು ಕೂಡ ಏನು ಈ ಕಾಲೇಜಿಗೆ ನೇಮಕ ಮಾಡಲಾಯಿತು. ಹೀಗಾಗಿ ಈ ಒಂದು ಕಾಲೇಜು ಒಂದು ಟೀಚಿಂಗ್ ಕೋರ್ಸ್ ಸ್ಟಾಫ್ ಕೂಡ ಭಾಳ ಅದ್ಭುತವಾಗಿದೆ. ಬೆಸ್ಟ್ ಲೆಕ್ಚರ್ಸ್ ಇದ್ದಾರೆ, ಫ್ಯಾಸಿನೇಟ್ ಆಗಿದ್ದಾರೆ, ಕ್ವಾಲಿಫೈಡು, ಡೆಡಿಕೇಟೆಡು ಆ್ಯಂಡ್ ಕೇರಿಂಗ್ ಆ್ಯಂಡ್ ಬೆಸ್ಟ್ ಕರಿಕ್ಯುಲಮ್ ಆ್ಯಕ್ಟಿವ್ ಕರಿಕ್ಯುಲಮ್ ಇಂಟರ್ನ್ಯಾಕ್ಚುವಲ್, ಸ್ಪಿರಿಚುವಲ್ ಆ್ಯಂಡ್ ಫಿಸಿಷಿಯನ್ ಎಲ್ಲ ಈ ರೀತಿಯೆಲ್ಲ ಹೊಂದಿರ್ತಾರೆ. ಮತ್ತು ಲ್ಯಾಬ್ ಕೂಡ ಫುಲ್ಲಿ ಡಿಜಿಟಲ್ ಲ್ಯಾಬೊರೇಟರೀಸ್ ಕೂಡ ಇಲ್ಲಿ ಇದೆ. ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಇದರ ಜೊತೆ ಜೊತೆಗೆ ನಾವು ನಮ್ಮ ಕಾಲೇಜಲ್ಲಿ 2014 ಮತ್ತು 2015 2020 ಮತ್ತು 2021 ಹಲವಾರು ಕಾರ್ಯಕ್ರಮಗಳು, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಪಠ್ಯ ಜೊತೆಗೇನೆ ಪರೀಕ್ಷೆಗಳ ಜೊತೆಗೇನೆ ಮತ್ತೆ ಒಂದು ಲೀಸರ್ ಟೈಮ್ ಅಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳು, ಪಠ್ಯೇತರ ಕಾರ್ಯಕ್ರಮ ಕೂಡ ಇಲ್ಲಿ ನಾವು ಮಾಡಿದ್ವಿ. ಅವು ಅಡಲ್ಸೆಂಟ್ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಎಜುಕೇಷನ್ ಸಂಬಂಧಪಟ್ಟಂತ ಎಜುಕೇಷನ್ಸ್ ಆಗಿರ್ಬೋದು, ನ್ಯಾಕ್ಚುರಂತ ಲೈಫ್ ಕ್ಯಾರಿಯರ್ ಸಂಬಂಧಪಟ್ಟಂತ ಆಗಿರ್ಬೋದು, ನೀಟ್ ಮತ್ತು ಸಿಟಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಇರ್ಬೋದು. ಅದೇ ರೀತಿಯಾಗಿ ಮತ್ತೆ ಕಾನೂನು, ಮಹಿಳಾ ಕಾನೂನಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಸಹಾಯಕ ದೃಷ್ಟಿಯಿಂದ ಅವು ಲೈವ್ ಆ ಒಂದು ಲಾ ಕಾನೂನ ಅರಿವನ್ನು ಇರಬೇಕು ಅನ್ನೋ ದೃಷ್ಟಿಯಿಂದ ಅವರು ಎಜುಕೇಷನ್ನ ಕೊಡಬೇಕಂತ ಹೇಳಿ ಅವು ಕೂಡ ಪ್ರೋಗ್ರಾಮ್ಸ್ಗಳನ್ನು ನಡೆಸ್ಕೊಳ್ತಿದ್ವಿ. ಹೀಗೆ ರಾಷ್ಟ್ರೀಯ ಹಬ್ಬಗಳನ್ನು ನಡವಳಿಕೆ ಮಾಡ್ತಾ ಇದ್ದೀವಿ ಅತ್ಯುಚ್ಛವಾಗಿ. ಹಾಗಾಗಿ ರಾಷ್ಟ್ರ ಹಬ್ಬಗಳು ಮಹಾನ್ ವಿಜ್ಞಾನಿಗಳ ಹುಟ್ಟಿದ ಹಬ್ಬವನ್ನಾಗಿರಲಿ, ಮಹಾನ್ ಸಮಾಜ ಸುಧಾರಕರ ಹುಟ್ಟಿದ ಹಬ್ಬವನ್ನಾಗಿರಲಿ, ಈ ರೀತಿಯ ಪಠ್ಯೇತರ ಚಟುವಟಿಕೆ ಕೂಡ ನಾವು ಮಾಡುತ್ತೇವೆ. ಹೀಗಾಗಿ
ಈ ನಮ್ಮ ಒಂದು ಕಾಲೇಜು ಎಲ್ಲ ಫೆಸಿಲಿಟಿಗಳನ್ನು ಉಚಿತವಾಗಿ ಎಲ್ಲ ಬರುವಂತ ಅಲ್ಲಿ ಯಾವುದು ಅಲ್ಪಸಂಖ್ಯಾತರ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರ ಒಂದು ಜೀವನವನ್ನು ಸುಧಾರಿಸಲಿಕ್ಕೋಸ್ಕರ ಈ ಒಂದು 2 ವರ್ಷಗಳ ಕಾಲ ಸೈನ್ಸ್ ಕೋರ್ಸ್ ಅನ್ನು ಅವರಿಗೆ ಕೊಡಲು ನಾವೆಲ್ಲರೂ ಯತ್ನಿಸುತ್ತಿದ್ದೇವೆ. ಈ ನಮ್ಮ ಕಾಲೇಜ್ಗೆ ನಾವು 75% ಸೀಟ್ಗಳ ಮುಖಾಂತರ ಆಯ್ಕೆ ಮಾಡೋದ್ರ ಜೊತೆಗೆ ನಾವು ವರ್ಷ ಏನ್ ಮಾಡ್ತಾ ಇದ್ದೇವೆ, ರಿಸಲ್ಟ್ ಕೂಡ ಅದೇ ರೀತಿಯಲ್ಲಿ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಒಂದು 2019 ಮತ್ತು 2020 ಒಂದು ಫಲಿತಾಂಶವನ್ನು ಹಿಡ್ಕೊಂಡಾಗ ಈ ಹಿಂದೆ ನಾವು 30% ಇತ್ತು ನಮ್ಮ ಕಾಲೇಜಿನ ಪರ್ಸೆಂಟ್ ಫಲಿತಾಂಶ, ಈಗ 2019 ಮತ್ತು 2020 ಆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಂತ 2020-21 ಇವತ್ತಿನ ರಿಸಲ್ಟ್ ಅನ್ನು ಹಿಡ್ಕೊಂಡಾಗ ಈ ನಮ್ಮ ಕಾಲೇಜಿನಲ್ಲಿ 92.66% ಕುಮಾರಿ ಶಿವಗುಪ್ತ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದ್ರಲ್ಲಿ ನಮ್ಮ ಕಾಲೇಜಿನ ಕೀರ್ತಿಗೆ ಭಾಜನರಾಗಿದ್ದಾರೆ. ಅದೇ ರೀತಿ ಸುಮಾರು 10 ವಿದ್ಯಾರ್ಥಿಗಳು 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ಪ್ರಥಮ ರೀತಿಯಲ್ಲಿ ಉತ್ತೀರ್ಣರಾಗ್ತಾರೆ. ಅದೇ ರೀತಿಯಾಗಿ 42%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ, ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣರಾಗ್ತಾರೆ. ಅದೇ ರೀತಿಯಾಗಿ 14%ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮಗೆ ಸೆಕೆಂಡ್ ರ್ಯಾಂಕ್ ಉತ್ತೀರ್ಣರಾಗ್ತಾರೆ. ಹೀಗಾಗಿ ಈ ಫಲಿತಾಂಶ ಏನಿದೆಯಲ್ಲ, ಅದ್ಭುತವಾಗಿದೆ ನಮ್ಮ ಕಾಲೇಜಿನ ಫಲಿತಾಂಶ. ಇಂಥ ಒಂದು ಫಲಿತಾಂಶ ನೋಡಿ ನಮ್ಮ ಎಲ್ಲ ಕಾಲೇಜಿನ ನಮ್ಮ ಅಲ್ಪಸಂಖ್ಯಾತ ನಿರ್ದೇಶನ ನಿರ್ದೇಶಕರು ಕೂಡ ಬಹಳ ಖುಷಿಗೊಂಡಿದ್ದಾರೆ. ಜಿಲ್ಲಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಜಿಲ್ಲಾ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಗಳಿರತಕ್ಕಂಥವರು ಕೂಡ ಖುಷಿಯಾಗಿ ಇದ್ದಾರೆ. ಹೀಗಾಗಿ ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣ ಯಾರು ಅಂತಂದಾಗ ನಾವು ಈ ಉಪನ್ಯಾಸಕರಂತೆ ಹೇಳಬೇಕಾಗುತ್ತೆ. ಹಂಗಾಗಿ ಅಂಥ ನುರಿತ ಉಪನ್ಯಾಸ ಕೂಡ ನಮ್ಮಲ್ಲಿದ್ದಾರೆ, ಅನುಭವಿ ಕೂಡ. ಇಂದ ಅವರ ಒಂದು ಪರಿಶ್ರಮದಲ್ಲೇ ಇಂಥ ಒಂದು ನಮ್ಮ ಕಾಲೇಜಿನ 80% ಇವತ್ತು ಮಾಡಬೇಕಾಯಿತು. ಇದೆಲ್ಲ ಅವರ ಶ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ನಮ್ಮ ವಾರ್ಡನ್ನು, ನಮ್ಮ FD ಅಂತರ ಅಡುಗೆ ಸಹಾಯಕರು ಕೂಡ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಕಾಲಕಾಲಕ್ಕೆ ನಿರ್ದೇಶನಕರು ಕೂಡ, ಕಾಲಕಾಲಕ್ಕೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಮಾರ್ಗದರ್ಶನ ನಿರ್ದೇಶನ ಮಾಡೋದ್ರ ಮುಖಾಂತರ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಕಾರಣವಾಗಿದೆ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಹೀಗಾಗಿ ಇವತ್ತು ನಮ್ಮ ಕಾಲೇಜು ಇವತ್ತು ಕರ್ನಾಟಕದಲ್ಲಿ ಹೆಮ್ಮೆಯ ಕಾಲೇಜು ಅನ್ಸ್ಕೊಳ್ಳಿಕ್ಕೆ ಒಂದು ಪ್ರೇರಣೆ ನೀಡಿದೆ. ಎಲ್ಲ ಕಡೆ ಇವತ್ತೆಲ್ಲ ಈ ಅದರ ಒಂದು ಸುದ್ದಿ ಕಬ್ಬಿನ ಅನ್ನೋದಕ್ಕೂ ಕೂಡ ತುಂಬ ಸಂತೋಷನೀಯ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಲೇಜು ಎತ್ತ ಉನ್ನತಕ್ಕೆ ಸಾಗಿ ಇನ್ನೂ ಅತಿ ಹೆಚ್ಚು 100 ಫಲಿತಾಂಶ ಗಳಿಸುವಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಅಲ್ಪಸಂಖ್ಯಾತರ ಸಮುದಾಯವನ್ನು ಹೇಗೆ ನಡೆಸಿಕೊಳ್ಬೇಕಂತ. ಸಿವಿಲೈಸೇಷನ್ ಕ್ಯಾನ್ ಬಿ ಜಡ್ಜ್ಡ್ ಬೈ ದಿ ವೇ ಆಫ್ ಇಟ್ ಟ್ರೀಟ್ಸ್ ಇಟ್ಸ್ ಮೈನಾರಿಟೀಸ್ ಅಂತ. ಸೊ ಅದೇ ರೀತಿಯಾಗಿ ಇಂಥ ಒಂದು ಸಮುದಾಯಕ್ಕೆ ಶಿಕ್ಷಣವು ಕೂಡ ಹೇಗೆ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಶಿಕ್ಷಣದಿಂದಲೇ ನಾವು ಏನೆಲ್ಲ ಸಾಧಿಸಬೇಕು ಅನ್ನೋದನ್ನ ರೀತಿಯಲ್ಲಿ ದಕ್ಷಿಣ ಆಫ್ರಿಕಾದ ಪಿತಾಮ ನೆಲ್ಸನ್ ಮಂಡೇಲಾ ಸರ್ ಕೂಡ ಹೇಳ್ತಾರೆ ಏನಂತ ಅಂದ್ರೆ, ಎಜುಕೇಷನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೀಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ಅಂತ. ಹೀಗಾಗಿ ಇವೆರಡೂ ಉಕ್ತಿಗಳನ್ನ ನಾವು ಉಪಯೋಗಿಸ್ಕೊಂಡು ಬಳಸ್ಕೊಂಡು ನಾವು ದೇಶದ ಅಭಿವೃದ್ಧಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.